ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ಅದ್ಯಾಕೋ ಗೊತ್ತಿಲ್ಲ, ಈ ಜಗತ್ತಲ್ಲಿ ಯಾರೂ ಕೂಡ ಶಾಂತಿಯಿಂದ ಇರಬೇಕು ಅಂತ ಅಂದ್ಕೊಳ್ಳೋದೇ ಇಲ್ಲ. ಒಂದಲ್ಲ ಒಂದು ರೀತಿಯ ಸಂಘರ್ಷ, ಜಗಳ, ಆಧಿಪತ್ಯದ ರೋಗ, ಗೆಲುವಿನ ಹಂಬಲ, ಅಧಿಕಾರ ಸ್ಥಾಪನೆಯ ಹಪಹಪಿ, ಅದರಲ್ಲೂ ಕಳೆದ 2-3 ವರ್ಷಗಳಿಂದ ಇಡೀ ಜಗತ್ತು ಯುದ್ಧಗ್ರಸ್ತ ಆಗ್ತಾ ಹೋಗ್ತಾ ಇದೆ. ಆರ್ಮೇನಿಯಾ ಅಜರ್ಬೈಜಾನ್ ನಡುವೆ ಯುದ್ಧ, ರಷ್ಯಾ ಯುಕ್ರೇನ್ ನಡುವೆ ಯುದ್ಧ, ಸೌದಿ ಯಮನ್ ನಡುವೆ ಯುದ್ಧ, ಸಿರಿಯಾದಲ್ಲಂತೂ ಯಾರು ಯಾರ ವಿರುದ್ಧ ಯಾಕೆ ಯುದ್ಧ ಮಾಡ್ತಿದ್ದಾರೆ ಅನ್ನೋದು ಕೂಡ ಬಹುಶಃ ಅಲ್ಲಿ ಯುದ್ಧ ನಿರತರಾಗಿರೋರಿಗೆ ಮರೆತೇ ಹೋಗಿರಬೇಕು. ಇನ್ನು ಇಸ್ರೇಲ್ ಹಮಾಸ್ ನಡುವೆ ಯುದ್ಧ, ಇದರ ನಡುವೆ ಇರಾನ್ ಅಧ್ಯಕ್ಷನ ಸಾವಿನಿಂದ ಸೃಷ್ಟಿಯಾಗ್ತಾ ಇರುವ ಮತ್ತೊಂದು ಮಧ್ಯಪ್ರಾಚ್ಯದ ಯುದ್ಧದ ಭೀತಿ, ಇದೆಲ್ಲದರ ನಡುವೆ ಯುರೋಪಿನ ಅದೊಂದು ದೇಶ ತನ್ನ ಗಡಿಯನ್ನು ಕಾಪಾಡಿಕೊಳ್ಳೋದಕ್ಕೆ $2.5 billion ಹಣವನ್ನು ಖರ್ಚು ಮಾಡ್ತಾ ಇದೆ. ಸಾಮಾನ್ಯವಾಗಿ ಗಡಿಗಳ ಬಗ್ಗೆ ಹೆಚ್ಚು ತಕರಾರುಗಳು, ತಂಟೆಗಳು ಇಲ್ಲದಂತೆ ಬದುಕ್ತಾ ಇರೋದು ಯುರೋಪಿಯನ್ರು. ಅಲ್ಲಿ ಗಡಿ ರಕ್ಷಣೆಯ ಮಾತು ಯಾಕೆ ಬರ್ತಾ ಇದೆ? $2.5 billion ಹಣವನ್ನು ಖರ್ಚು ಮಾಡಬೇಕು ಅಂದರೆ ಅಲ್ಲಿ ಉಂಟಾಗ್ತಾ ಇರೋ ಸಮಸ್ಯೆ ಎಂಥದ್ದು ಮತ್ತು ಆ ದೇಶ ಯಾವುದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಈ ಯುದ್ಧ ಅನ್ನೋದಿದೆ ನೋಡಿ, ಇದೊಂಥರ ಕಾಳ್ಗಿಚ್ಚಿದ್ದ ಹಾಗೆ. ಒಮ್ಮೆ ಹೊತ್ಕೊಳ್ತಾ ಅದನ್ನು ತಣಿಸೋದು ತುಂಬ ಕಷ್ಟ, ಅದು ಅಕ್ಕಪಕ್ಕದ ದೇಶಗಳಿಗೆ ಕೂಡ ವ್ಯಾಪಿಸ್ತಾ ಹೋಗುತ್ತೆ. ಈಗ ನೋಡಿ, ರಷ್ಯಾ ಮತ್ತು ಯುಕ್ರೇನ್ ಪರಸ್ಪರ ಯುದ್ಧ ಮಾಡ್ಕೊಳ್ತಾ ಇವೆ. ಆ ಯುದ್ಧ ಅವರಿಬ್ಬರ ನಡುವೆ ಮಾತ್ರ ಸೀಮಿತವಾಗಿದೆಯಾ? ಯುಕ್ರೇನ್ಗೆ ಅಮೆರಿಕ ಮತ್ತು ನ್ಯಾಟೋ ದೇಶಗಳು ಬೆಂಬಲ ಕೊಡ್ತಾ ಇವೆ. ಅದಕ್ಕೆ ಪ್ರತೀಕಾರ ಹೇಳೋದಕ್ಕೆ ರಷ್ಯಾ ಅಮೆರಿಕ ಹಾಗೂ ಯುರೋಪಿಯನ್ ದೇಶಗಳ ನೆರಳಲ್ಲಿರುವ ಆಫ್ರಿಕನ್ ದೇಶಗಳನ್ನು ಅಲ್ಲಿಂದ ಹೊರತಂದು ಆಫ್ರಿಕಾ ನೆಲದಲ್ಲಿ ಪಶ್ಚಿಮದ ಪ್ರಭಾವವನ್ನು ಕಡಿಮೆ ಮಾಡೋದಕ್ಕೆ ಏನು ಬೇಕೋ ಅದೆಲ್ಲವನ್ನು ಮಾಡ್ತಾ ಇದೆ. ಹಾಗೆ ಚೈನಾ ಇದೇ ಸಂದರ್ಭದಲ್ಲಿ ಅಮೆರಿಕಾನ ದಕ್ಷಿಣ ಚೈನಾ ಸಾಗರದಲ್ಲಿ ಎಂಗೇಜ್ ಆಗೋ ಹಾಗೆ ಮಾಡ್ತಾ ಇದೆ. ಹಾಗೆ ಇರಾನ್ ಕೂಡ ಇಸ್ರೇಲ್ ಮೇಲೆ ದಾಳಿ ಮಾಡಿಸ್ತಾ ಅಮೆರಿಕ ಹಾಗೂ ಪಶ್ಚಿಮದ ದೇಶಗಳು ಮಧ್ಯಪ್ರಾಚ್ಯದ ಕಡೆಗೆ ಗಮನ ಹರಿಸಬೇಕಾದ ವಾತಾವರಣವನ್ನು ನಿರ್ಮಾಣ ಮಾಡ್ತಾ ಇದೆ. ಇದೆಲ್ಲದರ ನಡುವೆ ಅಲ್ಲೇ ರಷ್ಯಾದ ಪಕ್ಕದಲ್ಲಿರೋ ಯುರೋಪಿಯನ್ ದೇಶವೊಂದಕ್ಕೆ ಭಯ ಶುರುವಾಗಿದೆ. ಅವರು ತಮ್ಮ ದೇಶದ ಗಡಿಗಳನ್ನು ಭದ್ರಪಡಿಸ್ಕೊಳ್ಳೋದಕ್ಕೆ ಸರಿಸುಮಾರು 20,000 crore ರೂಪಾಯಿಗಳನ್ನು ಖರ್ಚು ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಆ ದೇಶ ಬೇರೆ ಯಾವುದೂ ಅಲ್ಲ, ಅದು ಪೋಲೆಂಡ್. ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಪೋಲೆಂಡ್. ಪೋಲೆಂಡ್ ಒಟ್ಟು 312,696 ಚದರ ಕಿಲೋಮೀಟರ್ನಷ್ಟು ವಿಸ್ತೀರ್ಣವನ್ನು ಹೊಂದಿದೆ. ಇಲ್ಲಿ ಒಟ್ಟು 38.2 million ಜನ ವಾಸ ಮಾಡ್ತಾರೆ. ಆ ಪೈಕಿ %72.2 ಜನ ಕ್ರೈಸ್ತರಿದ್ದಾರೆ. %6.9 ಮಂದಿ ತಾವು ಯಾವುದೇ ಮತಧರ್ಮಗಳಿಗೆ ಸೇರಿದವರಲ್ಲ ಅಂತ ಹೇಳ್ಕೋತಾರೆ. ಹಾಗೆ ಅಲ್ಲಿನ %20.5 ಜನ ತಾವು ಆಚರಿಸುವ ಮತ ಯಾವುದು ಅನ್ನೋದನ್ನು ಬಹಿರಂಗಪಡಿಸೋದಕ್ಕೆ ಹೋಗೋದಿಲ್ಲ. ಈ ಪೋಲೆಂಡ್ ಅನ್ನೋದು ತುಂಬಾನೇ ಲಿಬರಲ್ ಆಗಿರೋ ದೇಶ, ಆದರೆ ಅವರು ಅಕ್ರಮ ವಲಸಿಗರನ್ನು ತಮ್ಮ ದೇಶದ ಒಳಗೆ ಬಿಟ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಈ ವಿಷಯದಲ್ಲಿ ಯುರೋಪಿನ ಬೇರೆಲ್ಲ ದೇಶಗಳಿಗಿಂತ ಪೋಲೆಂಡ್ ತುಂಬಾನೇ ರಿಜಿಡ್ ಅಂತ ಹೇಳಿದರೆ ತಪ್ಪು ಆಗೋದಿಲ್ಲ, ಹಾಗೆ ಹೇಳಿದರೆ ಅವರು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಇನ್ನು ಪೋಲೆಂಡ್ ಐತಿಹಾಸಿಕವಾಗಿ ಕೂಡ ತುಂಬ ಮಹತ್ವವನ್ನು ಪಡ್ಕೊಂಡ ದೇಶ. ಇದರ ಮೇಲೆ ನಡೆದ ದಾಳಿನೇ 2nd ಮಹಾಯುದ್ಧಕ್ಕೆ ಕಾರಣವಾಗಿದ್ದು ಅನ್ನೋದನ್ನು ನಾವಿಲ್ಲಿ ಮರೆಯೋ ಹಾಗಿಲ್ಲ. ಇನ್ನು ಇದರ ನೆರೆಹೊರೆಯಲ್ಲಿ ಬೆಲಾರೂಸ್, ಲಿಥುವೇನಿಯಾ, ಜರ್ಮನಿ, ಚೆಕ್ ರಿಪಬ್ಲಿಕ್, ಸ್ಲೋವೇಕಿಯಾ ಆಗಲಿವೆ. ಅರೆ, ಆಗಲೇ ರಷ್ಯಾದ ಸಮೀಪ ಇರೋ ದೇಶ ಅಂತ ಅಲ್ವಾ ಹೇಳಿದ್ದು? ರಷ್ಯಾ ಈ ಪೋಲೆಂಡ್ನಿಂದ ತುಂಬ ದೂರದಲ್ಲಿದೆ ಅಲ್ವಾ ಅಂತ ನೀವು ಅಂದ್ಕೋತಾ ಇರಬೇಕು. ಈ ಮ್ಯಾಪನ್ನು ಒಂದ್ಸರಿ ಸರಿಯಾಗಿ ಗಮನ ಕೊಟ್ಟು ನೋಡಿ. ಇದು ಪೋಲೆಂಡ್, ಇದು ಲಿಥುವೇನಿಯಾ, ಇವೆರಡರ ನಡುವೆ ಬಾಲ್ಟಿಕ್ ಸಮುದ್ರ ಇದೆ ಅಲ್ವಾ, ಇಲ್ಲೊಂದು ಭೂಪ್ರದೇಶ ಇದೆ ನೋಡಿ, ಇದನ್ನ ಕಿಲ್ನಿಂಗಾರ್ಡ್ ಅಂತ ಕರೀತಾರೆ. ಈ ಕಿಲ್ನಿಂಗಾರ್ಡ್ ರಷ್ಯಾಗೆ ಸೇರಿದ ಪ್ರದೇಶ. ಬಾಲ್ಟಿಕ್ ಮೇಲಿನ ಹಿಡಿತಕ್ಕಾಗಿ ರಷ್ಯಾ ಈ ಪ್ರದೇಶವನ್ನು ಲಿಥುವೇನಿಯಾಗೆ ಬಿಟ್ಕೊಡದೆ ತನ್ನ ಬಳಿನೇ ಉಳಿಸ್ಕೊಂಡಿದೆ. ಒಂದು ರೀತಿ ಇದು ನ್ಯಾಟೋ ದೇಶಗಳಿಗೆ ಯುರೋಪ್ನ ನಡುವೆ ರಷ್ಯಾ ಇಟ್ಟಿರೋ ಚಕ್ಮಟ್ ಥರ ಕಾಣುತ್ತೆ. ಇನ್ನು ಇಲ್ಲಿ ರಷ್ಯಾ ನೇರವಾಗಿ ಪೋಲೆಂಡ್ ಜೊತೆ ಸಮಸ್ಯೆ ಮಾಡ್ಕೊಳ್ಳೋದಿಲ್ಲ, ಅದಕ್ಕಾಗಿ ಇಲ್ಲಿ ಬೆಲಾರೂಸ್ ಇದೆ. ಬೆಲಾರೂಸ್ ಜೊತೆ ಯಾವಾಗಲೂ ಪೋಲೆಂಡ್ಗೆ ಸಮಸ್ಯೆ ಇದ್ದಿದ್ದೆ. ಈ ಬೆಲಾರೂಸ್ ಅಧ್ಯಕ್ಷ ಅಲೆಕ್ಸಾಂಡರ್ ಲೋಕಶಂಕೋಗೆ ಯುರೋಪಿಯನ್ ದೇಶಗಳ ಜೊತೆ ಉತ್ತಮ ಬಾಂಧವ್ಯಗಳಿಲ್ಲ. ಹೀಗಾಗಿ ಲೋಕಶಂಕೋ ಪಕ್ಕದ ಪೋಲೆಂಡ್ ಜೊತೆ ಯಾವಾಗಲೂ ಕಿರಿಕ್ ಮಾಡ್ಕೊಳ್ತಲೇ ಇರ್ತಾರೆ. ಸೊ ಈಗ ಪೋಲೆಂಡ್ ರಷ್ಯಾ ಹಾಗೂ ಬೆಲಾರೂಸ್ನ ಗಡಿಗಳನ್ನು ಭದ್ರ ಮಾಡ್ಕೊಳ್ಳೋದಕ್ಕೆ $2.5 billion ಹಣವನ್ನು ಖರ್ಚು ಮಾಡಲಿದೆ ಅಂತ ಪೋಲೆಂಡ್ನ ಪ್ರಧಾನಿ ಡೊನಾಲ್ಡ್ ಟಸ್ಕ್ ತಿಳಿಸಿದ್ದಾರೆ. ಇಲ್ಲಿ ಈ ಬಾರಿ ಪೋಲೆಂಡ್ ರಷ್ಯಾ ಮತ್ತು ಬೆಲಾರೂಸ್ನ ಗಡಿಯುದ್ದಕ್ಕೂ ಗೋಡೆಯನ್ನು ಕಟ್ಟುವ ಬಗ್ಗೆ ಯೋಚನೆ ಮಾಡ್ತಾ ಇದೆ. ಜೊತೆಗೆ ಎಲ್ಲೆಲ್ಲಿ ನ್ಯಾಚುರಲ್ ಫೋರ್ಟಿಫಿಕೇಶನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಅಲ್ಲಿ ಅದನ್ನೇ ಮಾಡೋದಕ್ಕೆ ಅವರು ಹೊರಟಿದ್ದಾರೆ. ಈ ಮೂಲಕ ತನ್ನ ಪೂರ್ವದ ಗಡಿಯನ್ನು ಭದ್ರಪಡಿಸ್ಕೊಳ್ಳೋದರ ಜೊತೆಗೆ ಮುಂದಾಗಬಹುದಾದ ಅಪಾಯವನ್ನು ತಡೆಯೋದಕ್ಕೆ
ಪೋಲೆಂಡ್ನ ಸರ್ಕಾರ ನಿರ್ಧಾರ ಮಾಡಿದೆ. ಇಲ್ಲಿ ಪೋಲೆಂಡ್ ಗಡಿಯುದ್ದಕ್ಕೂ ಗೋಡೆ ಕಟ್ಟಬೇಕು ಅಂತ ಅಂದ್ಕೋತಾ ಇರೋದು ಇದು ಮೊದಲೇನಲ್ಲ. ಈ ಹಿಂದೆ 2021 ಕೂಡ ಇದೇ ರೀತಿಯ ನಿರ್ಧಾರವನ್ನು ಪೋಲೆಂಡ್ ತಗೊಂಡಿತ್ತು ಮತ್ತು ಅದಕ್ಕಾಗಿ $400 ಮಿಲಿಯನ್ ಹಣವನ್ನು ಕೂಡ ಅವರು ಮೀಸಲಿಟ್ಟಿದ್ರು. ಇಲ್ಲಿ ಗಡಿಗುಂಟ ಒಂದು ಗೋಡೆಯನ್ನು ಕಟ್ಟಬೇಕು ಅಂತ ಅವರು ಅಂದ್ಕೊಳ್ಳೋದಕ್ಕೆ ಕಾರಣ ಏನು ಅಂದ್ರೆ ಈ ಭಾಗದಲ್ಲಿನ ಅಕ್ರಮ ವಲಸಿಗರ ಸಮಸ್ಯೆ. ಇಲ್ಲಿ ಯುರೋಪ್ ದೇಶಗಳಿಗೆ ಹೋಗ ಬಯಸುವ ಒಂದಷ್ಟು ಆಫ್ರಿಕಾ ಹಾಗೂ ಇಸ್ಲಾಮಿಕ್ ದೇಶಗಳ ಅಕ್ರಮ ವಲಸಿಗರು ಪೋಲೆಂಡ್ ಹಾಗೂ ಬೆಲಾರೂಸ್ ಗಡಿಯ ಮೂಲಕ ಒಳಗೆ ಬರೋ ಪ್ರಯತ್ನವನ್ನು ಮಾಡ್ತಾರೆ. ಇಲ್ಲಿ ಕೂಡ ಬೆಲಾರೂಸೇ ಅವರನ್ನು ಪೋಲೆಂಡ್ ಗಡಿಗೆ ತಂದು ಬಿಡುವ ಮೂಲಕ ಇಲ್ಲಿ ಸಮಸ್ಯೆಗಳ ಸೃಷ್ಟಿಗೆ ಕಾರಣ ಆಗ್ತಾ ಇದೆ ಅನ್ನೋದು ಪೋಲೆಂಡ್ ಮಾಡೋ ಆರೋಪ. ಗೆಳೆಯರೆ, ಈ ಪೋಲೆಂಡ್ ಇದೆ ನೋಡಿ, ಇದು ವಲಸಿಗರ ವಿಷಯದಲ್ಲಿ ತುಂಬ ಕಠಿಣವಾಗಿ ವರ್ತಿಸುತ್ತೆ. ಅವರು ಈ ವಿಷಯದಲ್ಲಿ ಯುರೋಪಿಯನ್ ಯೂನಿಯನ್ ಹಾಗೂ ನ್ಯಾಟೋಗಿಂತ ವಿಭಿನ್ನ ನಿಲುವನ್ನು ಹೊಂದಿದ್ದಾರೆ. ದೇಶದ ಆರ್ಥಿಕ ಅಭಿವೃದ್ಧಿಗೆ, ಶಾಂತಿ ನೆಮ್ಮದಿಗಳಿಗೆ ವಲಸಿಗರು ಭಂಗ ತರ್ತಾರೆ ಅನ್ನೋದು ಪೋಲೆಂಡ್ನ ವಾದ. ಈ ಹಿಂದೆ ವಿಶ್ವಸಂಸ್ಥೆಯ ಸಭೆಯಲ್ಲೇ ಈ ಬಗ್ಗೆ ಪೋಲೆಂಡ್ ತುಂಬ ಕಟು ಶಬ್ದಗಳಲ್ಲಿ ತನ್ನ ಭಾವನೆಯನ್ನು ವ್ಯಕ್ತಪಡಿಸಿತ್ತು. ನಾವಿವತ್ತು ಇದ್ದದರಲ್ಲೇ ಶಾಂತಿಯಿಂದ ಬದುಕ್ತಾ ಇದ್ದೀವಿ ಅಂದರೆ ಅದಕ್ಕೆ ಕಾರಣ ನಾವು ವಲಸಿಗರನ್ನು ಒಳಗೆ ಬಿಟ್ಕೊಳ್ಳೋದಿಲ್ಲ ಅನ್ನೋದೇ ಅಂತ ಪೋಲೆಂಡ್ ಪ್ರಧಾನಿ ನೇರವಾಗಿ ಹೇಳಿದರು. ಇವತ್ತು ಜರ್ಮನಿ, ಬ್ರಿಟನ್ ಸೇರಿದ ಹಾಗೆ ಜಗತ್ತಿನ ನಾನಾ ದೇಶಗಳು ವಲಸಿಗರಿಂದ ಅನುಭವಿಸ್ತಾ ಇರೋ ಸಮಸ್ಯೆಗಳ ಬಗ್ಗೆ ಕೂಡ ಅವರು ಮನ ಬಿಚ್ಚಿ ಮಾತಾಡಿದರು. ಯಾರಿಗೋ ಸಹಾಯ ಮಾಡೋದಕ್ಕೆ ಹೋಗಿ ನಾವು ನಮ್ಮ ಜನರನ್ನು ಸಮಸ್ಯೆಗೆ ದೂಡೋದಕ್ಕೆ ಸಿದ್ಧ ಇಲ್ಲ ಅಂತ ಕೂಡ ತಿಳಿಸಿದರು. ಇದು ಅಕ್ರಮ ವಲಸೆಗಳಿಗೆ ಸಂಬಂಧಪಟ್ಟ ಹಾಗೆ ಪೋಲೆಂಡ್ನ ನಿಲುವು. ಇಲ್ಲಿ ಪೋಲೆಂಡ್ ಕೂಡ ಒಂದು ಕಾಲಕ್ಕೆ ಸೋವಿಯತ್ ಒಕ್ಕೂಟದ ಭಾಗವಾಗಿದ್ದ ದೇಶ. 1989 ಇಲ್ಲಿ ಕಮ್ಯುನಿಸಂನ ಹಿಡಿತ ಕಡಿಮೆ ಆಗ್ತಾ ಹೋದ ನಂತರ ಇಲ್ಲಿನ ಜನ ಬದುಕು ಕಟ್ಟಿಕೊಳ್ಳೋದಕ್ಕೆ ಪಶ್ಚಿಮದ ದೇಶಗಳ ಕಡೆ ವಲಸೆ ಹೋಗೋದಕ್ಕೆ ಶುರು ಮಾಡಿದರು. ಸರಿಸುಮಾರು 2 ಮಿಲಿಯನ್ ಅಂದರೆ 20 ಲಕ್ಷ ಜನ ಇಲ್ಲಿಂದ ಹೊರಹೋದರು. ಹಾಗೆ ಪೋಲೆಂಡ್ ಸೋವಿಯತ್ ಒಕ್ಕೂಟದಿಂದ ಹೊರಬಂದ ನಂತರದ ದಿನಗಳಲ್ಲಿ ಇಲ್ಲಿಗೆ ಬರುವ ವಲಸಿಗರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಹೋಯಿತು. ಹೀಗೆ ಬರೋ ವಲಸಿಗರನ್ನು ಮೊದಮೊದಲು ಇವರು ಕೂಡ ಸ್ವಾಗತಿಸಿದರು. ಆದರೆ ಬಂದವರಿಂದ ಅಲ್ಲಿ ಸಮಸ್ಯೆಗಳು ಶುರುವಾಗ್ತಾ ಹೋದವು. ವಲಸಿಗರು ಅಲ್ಲಿನ ಡೆಮೊಗ್ರಫಿಯನ್ನೇ ಬದಲಾಯಿಸುವುದಕ್ಕೆ ಕಾರಣರಾಗಿಬಿಡ್ತಾರೆ ಅನ್ನೋ ಆತಂಕ ಪೋಲೆಂಡ್ಗೆ ಶುರುವಾಯಿತು. ವಲಸಿಗರಿಂದ ಸ್ಥಳೀಯರ ಶಾಂತಿ ನೆಮ್ಮದಿಗೆ ಭಂಗ ಬರುತ್ತೆ ಅನ್ನಿಸೋದಕ್ಕೆ ಶುರುವಾದ ಮೇಲೆ ಪೋಲೆಂಡ್ ತನ್ನ ಗಡಿಗಳನ್ನು ವಲಸಿಗರಿಗೆ ಬಂದ್ ಮಾಡಿತು. ಹೀಗೆ ಪೋಲೆಂಡ್ ಗಡಿಯನ್ನು ಬಂದ್ ಮಾಡಿದ ಮೇಲೆ ಕೂಡ ಬೆಲಾರೂಸ್ ಸುಮ್ಮನಾಗಲಿಲ್ಲ. ಯುರೋಪಿನ ಕಡೆಗೆ ಹೋಗೋ ಡಾಂಕಿ ರೂಟ್ ವಲಸಿಗರನ್ನು ಕರ್ಕೊಂಡು ಬಂದು ಬೆಲಾರೂಸ್ ಪೋಲೆಂಡ್ ಗಡಿಯಲ್ಲಿ ಬಿಡೋದಕ್ಕೆ ಶುರು ಮಾಡಿತು. ಅವರನ್ನು ಒಳಗೆ ಬಿಟ್ಕೊಳ್ಳದೇ ಇದ್ದರೆ ಅಂತಾರಾಷ್ಟ್ರೀಯ ಸಮುದಾಯ, ಮಾನವ ಹಕ್ಕುಗಳ ಸಂಘಟನೆಗಳು ಬಾಯ್ ಬಾಯ್ ಬಡ್ಕೊಳ್ತವೆ. ಬಿಟ್ಕೊಂಡ್ರೆ ಅಲ್ಲಿ ಸಮಸ್ಯೆಗಳು ಶುರು ಆಗುತ್ತವೆ. 2021 ಕೂಡ ಬೆಲಾರೂಸ್ ಇದೇ ಥರದ ಸಮಸ್ಯೆಯನ್ನು ಪೋಲೆಂಡ್ನ ಗಡಿಯಲ್ಲಿ ನಿರ್ಮಾಣ ಮಾಡಿತ್ತು. ಇದಾದ ನಂತರ ಇಲ್ಲಿ ಗಡಿ ಗೋಡೆಯನ್ನು ಕಟ್ಟೋ ನಿರ್ಧಾರಕ್ಕೆ ಬಂದಿತ್ತು. ಇನ್ನು ಪೋಲೆಂಡ್ನ ಗಡಿಗೋಡೆಯ ನಿರ್ಧಾರವನ್ನು ಯುರೋಪಿಯನ್ ಯೂನಿಯನ್ನ ದೇಶಗಳು ಕೂಡ ಸ್ವಾಗತಿಸ್ತಾ ಇವೆ. ಅದಕ್ಕೆ ಕಾರಣ ರಷ್ಯಾ. ಗೆಳೆಯರೆ, ಈ ಪೋಲೆಂಡ್ ಅನ್ನೋದು ನ್ಯಾಟೋದ ಈಸ್ಟರ್ನ್ ಬ್ಲಾಕಲ್ಲಿರುವ ಅತಿದೊಡ್ಡ ದೇಶ. ಅಲ್ಲವೇ, ಇದು ಬೆಲಾರೂಸ್ ಹಾಗೂ ರಷ್ಯಾ ಎರಡರ ಜೊತೆ ಗಡಿಯನ್ನು ಹಂಚಿಕೊಳ್ಳುತ್ತೆ. ಇಲ್ಲಿ ಬೆಲಾರೂಸ್ ಅನ್ನೋದು ರಷ್ಯಾ ಜೊತೆ ಸ್ನೇಹ ಹಾಗೂ ಯುರೋಪ್ ಜೊತೆಗಿನ ಹಗೆತನವನ್ನು ಬೆಳೆಸ್ಕೊಂಡಿರೋ ದೇಶ. ಹಾಗೆ ಯುಕ್ರೇನ್ ಜೊತೆ ರಷ್ಯಾ ಯುದ್ಧ ಆರಂಭಿಸಿದ ನಂತರ ತನ್ನ ಟ್ಯಾಕ್ಟಿಕಲ್ ನ್ಯೂಕ್ಲಿಯರ್ ವೆಪನ್ಗಳನ್ನು ತಂದು ಬೆಲಾರೂಸ್ನಲ್ಲಿಟ್ಟಿದೆ. ಈ ಬೆಲಾರೂಸ್ ಅನ್ನೋದು ಒಂಥರ ಉಲುಕೋಚಿ ಥರದ ದೇಶ. ಅಲ್ಲಿರೋದು ಡಿಕ್ಟೇಟರ್ ಲುಕಾಶೆಂಕೋ ಆಡಳಿತ. ಆತ ಏನಾದರೂ ಸ್ವಲ್ಪ ತಲೆ ಕೆಟ್ಟು ಪೋಲೆಂಡ್ನ ಗಡಿಯಲ್ಲಿ ದಾಳಿಗೆ ಮುಂದಾದರೆ ನ್ಯಾಟೋ ಪಡೆಗಳು ಬೆಲಾರೂಸ್ ಮೇಲೆ ದಾಳಿ ಮಾಡಬೇಕಾಗತ್ತೆ. ಆಗ ರಷ್ಯಾ ಬೆಲಾರೂಸ್ ಪರ ನಿಂತ್ಕೊಳ್ಳುತ್ತೆ. ಈ ಯುದ್ಧ ನ್ಯಾಟೋ ಮತ್ತು ರಷ್ಯಾದ ಯುದ್ಧವಾಗಿ ಬದಲಾಗುತ್ತೆ. ಸದ್ಯಕ್ಕಿದು ನ್ಯಾಟೋಗೆ ಕೂಡ ಇಷ್ಟ ಇಲ್ಲ. ಒಂಥರ ಕೋತಿ ಹುಣ್ಣನ್ನು ಬ್ರಹ್ಮರಾಕ್ಷಸ ಮಾಡ್ಕೊಳ್ಳೋದು ಅಂತಾರಲ್ಲ, ಅದನ್ನು ನ್ಯಾಟೋ ಬಯಸ್ತಾ ಇಲ್ಲ. ಹೀಗಾಗಿ ಪೋಲೆಂಡ್ ತನ್ನ ಗಡಿಗಳನ್ನು ಭದ್ರಪಡಿಸ್ಕೊಂಡು ರಷ್ಯಾ ಬೆಲಾರೂಸ್ನಿಂದ ಯಾವ ಸಮಸ್ಯೆಯೂ ಆಗದ ಹಾಗೆ ನೋಡಿಕೊಂಡ್ರೆ ಅದನ್ನು ನ್ಯಾಟೋ ಕೂಡ ಇಷ್ಟಪಡುತ್ತೆ. ಇನ್ನು ಇಲ್ಲಿ ರಷ್ಯಾದ ಕರಾಮತ್ತು ಕೂಡ ಕಡಿಮೆಯೇನಿಲ್ಲ. ಕಳೆದ ಕೆಲ ದಿನಗಳ ಹಿಂದೆ ಪೋಲೆಂಡ್ 9 ರಷ್ಯಾದ ಏಜೆಂಟರನ್ನು ಇಲ್ಲಿ ಬಂಧಿಸಿತು. ಅವರೆಲ್ಲ ಪೋಲೆಂಡಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ನಡೆಸೋದಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ರು ಅನ್ನೋ ಮಾಹಿತಿಯನ್ನು ಸ್ವತಃ ಪ್ರಧಾನಿನೇ ಕೊಟ್ಟಿದ್ದರು. ಸೊ ರಷ್ಯಾ ಪೋಲೆಂಡಲ್ಲಿ ಕೂಡ ಒಂದಷ್ಟು ಕುತಂತ್ರಗಳನ್ನು ಮಾಡ್ತಾ ಇದೆ ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ. ಪೋಲೆಂಡಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಹಾಳು ಮಾಡೋದು, ಆನಂತರ ಇದಕ್ಕೆಲ್ಲ ಪಶ್ಚಿಮದ ದೇಶಗಳೇ ಕಾರಣ ಅಂತ ಉಯಿಲೆಬ್ಸೋದು, ಅದು ಪೋಲೆಂಡ್ ಜನರಲ್ಲಿ ಅಸಹನೆಯನ್ನುಂಟು ಮಾಡಿ ಸರ್ಕಾರದ ವಿರುದ್ಧ ಜನ ತಿರುಗಿ ಬೀಳೋ ಹಾಗೆ ಮಾಡೋದು ರಷ್ಯಾದ ಪ್ಲ್ಯಾನ್ ಇದ್ದಾಗಿದೆ. ಹೀಗಾಗಿ ಪೋಲೆಂಡ್ ತುಂಬ ಎಚ್ಚರಿಕೆಯ ಹೆಜ್ಜೆಗಳನ್ನೆಲ್ಲಿ ಇಡ್ತಾ ಇದೆ. ಅದರ ಜೊತೆಗೆ ತನ್ನ ಮಿತ್ರ ರಾಷ್ಟ್ರಗಳಾದ ಲಿಥುವೇನಿಯಾ, ಲ್ಯಾಟ್ವಿಯಾ ಹಾಗೂ ಸ್ವೀಡನ್ಗಳಿಗೆ ಕೂಡ ಈ ಮಾಹಿತಿಯನ್ನು ರವಾನೆ ಮಾಡಿದ್ದು
ಈ ರೀತಿ ಅನುಮಾನಾಸ್ಪದವಾಗಿ ಕಂಡುಬರುವ ವ್ಯಕ್ತಿಗಳನ್ನು ತಕ್ಷಣ ಬಂಧಿಸಿ ಅಂತ ಪೋಲೆಂಡ್ ಮನವಿ ಕೂಡ ಮಾಡಿಕೊಂಡಿದೆ. ಹೀಗಾಗಿ ರಷ್ಯಾದ ಕಡೆಯಿಂದ ಕೂಡ ಯಾವುದೇ ಸಮಸ್ಯೆಗಳುಂಟಾಗದ ಹಾಗೆ ಪೋಲೆಂಡ್ ತನ್ನ ಗಡಿಯುದ್ದಕ್ಕೂ ಒಂದು ಗೋಡೆಯನ್ನೇ ಕಟ್ಟಿಕೊಳ್ಳೋದಕ್ಕೆ ಹೋಗ್ತಾ ಇದೆ. ಅದಕ್ಕಾಗಿ $2.5 billion ಹಣವನ್ನು ಖರ್ಚು ಮಾಡ್ತಾ ಇದೆ. ಇದು ಗೆಳೆಯರೆ ಪೋಲೆಂಡ್ ರಷ್ಯಾ ಮತ್ತು ಬೆಲಾರೂಸ್ ಗಡಿಯನ್ನು ಭದ್ರಪಡಿಸ್ಕೊಳ್ಳೋದಕ್ಕೆ 20,000 crore rupees ಹಣವನ್ನು ಖರ್ಚು ಮಾಡ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.